ಇವತ್ತು ಕುಮಾರ್ ಸ್ವಾಮಿ ಅವರು ಬಂದಿದ್ರು, ನೀವು ರಸ್ತೆಯಲ್ಲಿ ಕೂತ್ಕೊಂಡಿದ್ರು, ಏನಕ್ಕಮ್ಮ ನಿಮ್ಗೆ ಏನ್ ಸಮಸ್ಯೆ ಆಗಿದೆ? ಸರ್, ನಮ್ಗೆ 2 ವರ್ಷದಿಂದ ಮರ ಕೆಳಗಡೆ ಪಾಠ ಮಾಡ್ತಾ ಇದ್ದಾರೆ. ನಮಗೂ ಪಾಠ ಕೇಳಿ ನಮ್ಗೆ ಅಳು ಬರ್ತದೆ. ನಮ್ಮ ಪೇರೆಂಟ್ಸ್ ಕೂಡ ಬೇರೆ ಸ್ಕೂಲ್ಗೆ ಸೇರಿಸ್ತಾರೆ ಅಂತಾರೆ, ಆದರೆ ನಾವು ಬಡವರು ಹೋಗೋಕ್ಕಾಗಲ್ಲ. ಸೊ ದಟ್ ಅದಕ್ಕೆ ನಾವು ಇಲ್ಲೇ ಇದ್ದೀವಿ. ಕುಮಾರ್ ಸ್ವಾಮಿ ಕೇಳಿಕೊಂಡ್ವಿ, ಅವ್ರ ಆಶೀರ್ವಾದದಿಂದ ನೆರವೇರಲಿ ಅಂತ ಇಲ್ಲೇ. ಸರ್, ಇದೇ ನಮ್ಮದು ಮಳೆ ಬಂದು ಎಲ್ಲ ಕೆಟ್ಟೋಗಿದೆ, ಯಾರೂ ಏನು ಗಮನಕ್ಕೆ ತಗೊಂತಿಲ್ಲ. ಅಧಿಕಾರಿಗಳೆಲ್ಲ ಬಂದು ಏನು ಗಮನಕ್ಕೆ ತಗೊಂಡೇ ಇಲ್ಲ. ಬಂದರು, ಅವ್ನು ಮಾತಾಡ್ಕೊಂಡು ಹೋದ್ರು, ನೋಡ್ಕೊಂಡು ಹೋದ್ರು ಅಷ್ಟೇ. ಮಾಡ್ತೀನಿ ಅಂದರು, ಯಾರೂ ಇವಾಗ ಏನು ಮಾಡಿಲ್ಲ. ಇವಾಗ ಸದ್ಯ ಮಾಡಿದ್ರೆ ಸಾಕು. ಮತ್ತು ನಮ್ಮ ಫ್ರೆಂಡ್ಸ್ ಎಷ್ಟೋ ಜನ, ಜಾಸ್ತಿ ಜನ ಇದ್ದರು ಸರ್, ಇವಾಗ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಬೇರೆ ಸ್ಕೂಲ್ಗೆ ಹೋಗಿದ್ದಾರೆ. ಪೇರೆಂಟ್ಸ್ ಕೂಡ ಅಷ್ಟೇ, ಕಷ್ಟ ಆದರೂ ಪ್ರೈವೇಟ್ಗೆ ಸೇರಿಸ್ತೀನಿ ಓದು ಅಂತಾರೆ. ಆದರೆ ನಾವು ಈ ಸ್ಕೂಲ್ ಬಿಟ್ಟು ಹೋಗಲ್ಲ ಸರ್. ಆದರೆ ತುಂಬ ಎಜುಕೇಷನ್ ಚೆನ್ನಾಗಿದೆ, ಆದರೆ ಏನು ಫೆಸಿಲಿಟೀಸು ಇಲ್ಲ ಸರ್ ನಮ್ಮಲ್ಲಿ. ಹಾಂ, ಫೋನ್ ಮಾಡಿಬಿಟ್ಟು ಎಲ್ಲ ಹೇಳಿದ್ದಾರೆ ಅಂತೆ, ಬೇಗ ಮಾಡಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಮಾಡಿಸ್ಕೊಡ್ತಾರೆ. ಸುಮಾರು 2 ವರ್ಷದಿಂದ ಸರ್. ಏನು ಫೆಸಿಲಿಟಿ ಇಲ್ಲ ಸರ್, ಸ್ಕೂಲು ಇಲ್ಲ, ಏನೂ ಇಲ್ಲ ಸರ್, ಏನೂ ಇಲ್ಲ. ನಮ್ಮ ಹೆಸರು ಶ್ವೇತಾ ಸರ್. ಆದಷ್ಟು ಬೇಗ ಮಾಡಿಕೊಡಿ. ಜೈ ಹಿಂದ್.